ಹಾಸನ ರಸ್ತೆ ಎಡಭಾಗದ 1ನೇ ಕ್ರಾಸ್ ಮತ್ತು 2ನೇ ಕ್ರಾಸ್ ಅಂಬೇಡ್ಕರ್ ನಗರ ವಾರ್ಡ್ಗಳಲ್ಲಿ ರಾಜಕಾಲುವೆಯಿಂದ ನೀರು ನುಗ್ಗಿದ್ದು ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗುತ್ತಿರುವ ಘಟನೆ ಅರಸೀಕೆರೆಯಲ್ಲಿ ನಡೆದಿದೆ. ಜನರ ಜೀವನ ಅಸ್ತವ್ಯಸ್ತವಾಗಿದ್ದು ರೈಲ್ವೆ ಸೇತುವೆ ಕೆಳಭಾಗದಲ್ಲಿ ನೀರು ಮುಂದೆ ಹೋಗದೆ ನಿಂತಿದ್ದರಿಂದ ಮಳೆಯ ನೀರು ಮನೆಗಳಿಗೆ ಗುಡಿಸಲುಗಳಿಗೆ ನುಗ್ಗಿ ಹೆಚ್ಚು ಹಾನಿಯಾಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯ ಹಾಳಾಗಿದ್ದು ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ವಯಸ್ಸಾದ ವೃದ್ಧರು ಇವರೆಲ್ಲರಿಗೂ ಸೋಮವಾರ ಸುರಿದ ಭಾರಿ ಮಳೆಗೆ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡಿದ್ದಾರೆ. ಬಂದಿದ್ರ ಇಲ್ಲಿಗೆ ಹೌದು, 20 ವರ್ಷಗಳಿಂದಲೂ ಸಮಸ್ಯೆ ಹಾಗೇ ಇದೆ. ನಗರಸಭೆಯ ಸದಸ್ಯರುಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಗಮನ ಹರಿಸುತ್ತಿಲ್ಲ. ಕಳೆದ 5 ವರ್ಷಗಳಿಂದ ಇದೇ ಸಮಸ್ಯೆಗಳು ಶಾಸಕರಿಗೆ ತಿಳಿಸಿದರೆ ಬಂದು ನೋಡುತ್ತೇನೆ ಅನ್ನುತ್ತಾರೆ ಹೊರತು ನಿಮಗೆ ನಿವೇಶನವಾಗಲಿ, ಮನೆ ಕಟ್ಟಿಕೊಳ್ಳಲು ಅನುದಾನವಾಗಲಿ ಕೊಡ್ತೀನಿ ಎಂದು ಅವರು ಬಾಯಲ್ಲಿ ಬರುವುದೇ ಇಲ್ಲ. ಅಂಬೇಡ್ಕರ್ ನಗರದ ವಾಸಿಗಳು ನಾವು ನಮ್ಮ ಜಾಗ ಬಿಟ್ಟು ಎಲ್ಲಿಗೆ ಹೋಗುವುದಿಲ್ಲ, ಕಳೆದ 25 ವರ್ಷಗಳಿಂದಲೂ ಇಲ್ಲೇ ವಾಸ ಮಾಡುತ್ತಿದ್ದೇವೆ ಅನ್ನುತ್ತಾರೆ ಸ್ಥಳೀಯರು. ರಾಜಕಾಲುವೆಯಲ್ಲಿ ಇರುವ ತ್ಯಾಜ್ಯಗಳನ್ನ ತೆರವುಗೊಳಿಸಿ ಮಳೆ ನೀರು ಸರಿಯಾಗಿ ಹೋಗುವುದಕ್ಕೆ ಅನುಕೂಲವಾಗುತ್ತದೆ ಎನ್ನುತ್ತಿದ್ದಾರೆ ಜನ. ಸ್ಥಳೀಯ ಯುವಕರು ಧರಣಿ ಮಾಡಲು ಮುಂದಾದ ತಾಲೂಕು ಆಡಳಿತ ಮತ್ತು ನಗರಸಭೆಯಿಂದ ಒಂದು ಹಿಟಾಚಿಯನ್ನ ಕಳುಹಿಸಿ ಅದರ ಮುಂದಾಳತ್ವವನ್ನ ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ಲಿಂಗರಾಜುರವರಿಗೆ ವಹಿಸಿಕೊಟ್ಟರು. ಅವರ ಸುಪರ್ದಿಯಲ್ಲಿ ನಿಂತಿದ್ದ ನೀರನ್ನ ಸಣ್ಣ ಕಾಲುವೆ ಮೂಲಕ ನೀರು ಮುಂದೆ ಹೋಗಲು ಅನುವು ಮಾಡಿಕೊಟ್ಟಿರುತ್ತಾರೆ. ಇಷ್ಟಾಗಿಯೂ 2-3 ವರ್ಷಗಳ ಹಿಂದೆ ಜನತಾ ದರ್ಶನ ಇದ್ದಾಗ ನಾವು ಶಾಸಕರಿಗೆ ಫೋನ್ ಮಾಡಿ ಅಂಬೇಡ್ಕರ್ ನಗರದ ಸಮಸ್ಯೆ ನಾ ತಿಳಿಸಿದ್ದೆವು. ಆದರೆ ಶಿವಲಿಂಗೇಗೌಡರು ಕಿವಿಗೆ ಹಾಕಿಕೊಳ್ಳದೆ ಸುಮ್ಮನಾಗಿರುತ್ತಾರೆ. ಒಳ್ಳೆಯದು, 20 ವರ್ಷದಿಂದ ಈ ಸಮಸ್ಯೆ ಇದೆ. ಇಲ್ಲಿ ಬಂದು ಈ 3 ತಿಂಗಳು ಮನೆ ಒಂದು 50 ಮನೆ ಒಳಗೆ ಹಾಳೆ ಆಗುತ್ತೆ. ನೀರು ಅರ್ಧರ್ಧ ಮನೆ ನೀರು ತುಂಬಿಕೊಳ್ಳುತ್ತೆ. 5 ವರ್ಷದಿಂದಲೂ ಶಾಸಕರು ಬಂದರು, ನೋಡಿದ್ರು, ನೋಡಿಬಿಟ್ಟು ಅವತ್ತು ಹೋದವರು ಮತ್ತೆ ಮನೆ ಬಂದವರು. ಮಳೆ ಬಂದಾಗ ಮಾತ್ರ ಈ ಸಮಸ್ಯೆ ನೋಡೋಕೆ ಬರ್ತವೆ. ಮಳೆಗೆ ಮುಂಚೆ ಈ ರಾಜಕಾಲುವೆಯನ್ನು ಅವರು ತೆರವುಗೊಳಿಸ್ತಾ ಇಲ್ಲ. ಈ ಪಕ್ಕದಲ್ಲಿ ಚೌಟ್ರಿ ಪಕ್ಕ ಫುಲ್ ಗಿಡಗಳೆಲ್ಲ ಬೆಳ್ಕೊಂಡು ಜಾಮ್ ಆಗಿದೆ. ನಾವು ಪ್ರತಿ ಸಲ ಹೋಗಿ ವರ್ಷ ಅವ್ರು ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಅವ್ರೇನು ಮಾಡ್ತಾರೆ, ತುಂಬ್ಕೊಂಡಾಗ ಒಂದು ಇಟಾಚಿ ಕಳಿಸ್ತಾರೆ ನಗರಸಭೆಯಿಂದ, ಅದು ಸುಮ್ಮನೆ ತಾತ್ಕಾಲಿಕವಾಗಿ ಇದು ಮಾಡ್ತಾರೆ. ಮಳೆ ಬಂದಾಗ ರೆಡಿ ಮಾಡಿ ಸುಮ್ಮನೆ ನೀರು ಹೋಗೋದು ಮಾಡ್ತಾರೆ. ಆಲ್ರೆಡಿ ಮನೆ ಒಳಗೆಲ್ಲ ನೀರು ಬಿದ್ದು ಮಾತಿ ಮನೆಗೆ ಬಿದ್ದಾಯಿತು. ನಿಮ್ಮ ಶಾಸಕರು ಬಂದು ಜನರು ಅದನ್ನ ಕಂಪ್ಲೇಂಟ್ ಮಾಡೋಕ್ಕೆ ಬಂದರೆ ಅವ್ರು ಕಳಿಸ್ತಿರ್ಲಿಲ್ಲ. ಯಾವುದೋ ಒಂದು ಮನೆ ನಿಂತ್ಕೊಂಡು ನೋಡಿದ್ರು, ಜನರ ಮೇಲೆ ಕೂಗಾಡಿದ್ರು. ಕೂಗಾಡ್ಬಿಟ್ಟು ಅವ್ರು ಮತ್ತೆ ಏನೂ ಆಗಿಲ್ಲ, ಯಾರು ಮನೆ ಬಿದ್ದಿದೆ ಏನು ಏನು ಇದು ಮಾಡಿಲ್ಲ. ತಹಸೀಲ್ದಾರನ್ನ ಕಳಿಸಿದ್ರು, ತಹಸೀಲ್ದಾರು ಬಂದು ಕ್ಲೀನಾಗಿ ಮಾಹಿತಿ ತಗೊಳ್ಳಿಲ್ಲ. ಅವ್ರು ಬಂದು ನೋಡಿದ್ರು ಸುಮ್ಮನೆ ಒಂದು 2 ಮನೆ ನೋಡ್ಕೊಂಡು ಅವರು ವಾಪಸ್ ಹೋಗ್ತಾರೆ. ಹಿಂಗೆ ಆಗ್ತಾ ಇದೆ ಪ್ರತಿ ಸಲ. 15 ವರ್ಷದಿಂದ ಈ ಸಮಸ್ಯೆ ಬಗೆಹರಿತಾ ಇಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಸಿಗ್ತಾನೆ ಇಲ್ಲ ನಮಗೆ. ಇದಕ್ಕೆ ಅವರು ಇದು ಡ್ರೈನೇಜ್ ಒಳಗಡೆ, ಇದು ಡ್ರೈನೇಜ್ ಒಳಗಡೆ ಚೇಂಬರ್ ಡ್ರೈನೇಜ್ ಒಳಗಡೆ ಚೇಂಬರ್ ಆಗಿದೆ ಆ ಕಡೆ ಎಲ್ಲ. ಆಮೇಲೆ ಬಿ ಆಫೀಸ್ ಹಿಂದ್ಗಡೆ ಡ್ರೈನೇಜ್ ಒಳಗಡೆ ಮರ ಬೆಳೆದುಕೊಂಡಿದೆ. ಮರ ಬೆಳೆದು ಫುಲ್ ಬೇರೆಲ್ಲ ತುಂಬಿಕೊಂಡಿದೆ. ಆ ನೀರೆಲ್ಲ ರಿವರ್ಸ್ ಹೊಡೆದು ನಮಗೆ ಆಸಕ್ತಿ ತುಂಬಿಕೊಂಡಿದೆ. ಈ ಸಮಸ್ಯೆಯಲ್ಲಿ ಅದು ಬಗೆಹರಿತಾ ಇಲ್ಲ. ಆ ಡ್ರೈನೇಜ್ ಕೆಲವು ಕಡೆ ಎಲ್ಲ ಆ ಕಡೆ ಹೊಸ ಲೇಔಟ್ ಅಲ್ಲ, ಡ್ರೈನೇಜ್ ಒಳಗಡೆ ಚೇಂಬರ್ ಇಟ್ಟು ಈ ಸಮಸ್ಯೆಗಳಂತ. ಎಲ್ಲ ನೀರು ನಿಂತಿದೆ, ಅದನ್ನು ಒಂದು ಸ್ವಲ್ಪ ಸರಿ ಮಾಡಿಸ್ಕೊಡಿ ಸರ್ ಅಂದರೆ, ನೀವು ಖಾಲಿ ಸೈಟ್ಗಳಿಗೆ ಮಣ್ಣು ಹೊಡೆಸ್ಕೊಳ್ರಮ್ಮ ಅಂತ ಹೇಳ್ತಾರೆ ಖಾಲಿ ಶಾಸಕರು. ಖಾಲಿ ಸೈಟ್ಗಳಿಗೆ ಮಣ್ಣು ಹೊಡೆಸ್ಕೊಂಡ್ರೆ ಬೇರೆಯವ್ರ ಸೈಟಿಗೆ ಆ ಮಣ್ಣು ಹೊಡೆಸಿದ್ರೆ ಸುಮ್ಮನೆ ಇರ್ತಾರೆ ಸರ್. ಗುಂಡಿ ಒಳಗಡೆ ಮನೆ ಕಟ್ಟಿದ್ದೀರ ಕಣ್ರಮ್ಮ, ನಾನೇನು ಮಾಡೋಕ್ಕಾಗುತ್ತೆ, ನಾನು ಟೀ ಕುಡಿಯೋಕ್ಕೆ ದುಡ್ಡಿಲ್ಲ ನನ್ನ ಹತ್ರ ಅಂತ ಹೇಳ್ತಾರೆ. ತಂದಾಯ ಕಟ್ತಿದೀವಿ, ನಲ್ಲಿ ಬಿಲ್ ಕಟ್ತಾ ಇದೀವಿ, ಪ್ರತಿಯೊಂದು ಕಟ್ತಾ ಇದೀವಿ, ಆ ರೀತಿ ಹೇಳಿದ್ರು. ತುಂಬಾ ಬೇಜಾರು, ನಮಗೆ ಬೇಕಾಗಿರೋದು ಇಷ್ಟೇ ಸರ್. ಚರಂಡಿ ವ್ಯವಸ್ಥೆ ಮಾಡಿಕೊಟ್ರೆ ನೀರು ಸೀದಾ ಹೋಗುತ್ತೆ. ನೀವು ಈಗ ಏನು ಇದು ರೆಡಿ ಆಗೋವರೆಗೂ ನೀವೇನು ಮನೆ ಕಂದಾಯ ಏನು ಕಟ್ಟಲ್ಲ ಕಟ್ಟಿಸ್ಕೊಳ್ತಾರೆ ಅಲ್ಲ, ಕಟ್ಟಿಸ್ಕೊಂಡೇ ಕಟ್ಟಿಸ್ಕೊಳ್ತಾರೆ. ಈ ವರ್ಷ ಕಟ್ಟಿಸ್ಕೊಳ್ಳಲ್ಲ, ಮುಂದಿನ ವರ್ಷಕ್ಕೆ ಬಡ್ಡಿ ಹಾಕ್ತಾರೆ. ಎಂಟು ಡಬಲ್ ನಾವು ಕಟ್ಟಬೇಕು, ಎಲ್ಲಿಂದ ತಂದು ಕಟ್ಟಬೇಕು ಹೇಳಿ. ಈ ರೀತಿಯೆಲ್ಲ ಸಮಸ್ಯೆ ಆಗಿದೆ. ನಮಗೆ ಚರಂಡಿ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂಬೇಡ್ಕರ್ ನಗರ ಮತ್ತು ಮುನೇಶ್ವರ ದೇವಸ್ಥಾನದ ಹತ್ತಿರ ನಗರಸಭೆಯ ಇಂಜಿನಿಯರ್ಸ್ಗಳು ಹೊಸದಾಗಿ ಡ್ರೈನೇಜ್ ಕಾಮಗಾರಿಯನ್ನ ಮಾಡಿದ್ದಾರೆ. ಆದರೆ UGD ನೀರು ಸಹ ಅದರ ಜೊತೆಗೆ ಸೇರಿಕೊಂಡು ನೀರು ಹರಿಯುತ್ತದೆ.
ಅಲ್ಲಿಂದ ಹರಿದು ಬರುತ್ತಿರುವ ನೀರು ಮುಂದೆ ರೈಲ್ವೆ ಸೇತುವೆ ಮೂಲಕ ರಾಜಕಾಲುವೆಗೆ ಹೋಗದೆ ಅಲ್ಲಲ್ಲಿ ನಿಂತಿದೆ. ಶಾಸಕರು ಮಾಡುವುದು ಒಂದೇ ಕೆಲಸ, ಚುನಾವಣೆ ಹತ್ತಿರ ಬಂದಾಗ ಬರುವುದು, ಮಳೆ ಇಲ್ಲದಾಗ ಬರುವುದು, ಜನರಿಗೆ ಸುಳ್ಳು ಆಶ್ವಾಸನೆ ನೀಡುವುದು ಇದೇ ಆಗಿದೆ ಎಂದರು. ನವೀನ್, ಅಮೋಕ್ ಟಿವಿ, ಅರಸೀಕೆರೆ.